हाय फ्रेंड्स वेलकम बैक फ्रेंड्स इवत्तु ईवनिंग व्लॉग ना माड्ता इदीनि इवत्तु गुरुवार संजे ऑफिस इंद बंदिदे सो कुडियो नीर खाली आगित्तु हागागि नीर तरण अंत नानु तन्वी इब्रुनु होग्ता इदीवि अदक्कू मोदले यारेल्ल चानल ना सब्सक्राइब माडदे नोड्ता इद्दीरा प्लीज चानल ना सब्सक्राइब माड्कोंडु नोडि इष्ट आद्रे लाइक माडि शेर माडि कमेंट माडि फ्रेंड्स ईग नीर तरलिक्के अंदुबिट्टु बंद्वि 5 रुपीस कॉइन हाकिबिट्टिदे तगोतरल आरवो वाटर अदु नम्मनेयल्लि आरवो अंद्रे वाटर प्यूरिफायर हाकोके जाग साकागल्ल सो हंगागि हाकिसिल्ल सो नावु आफीसल्लि नावु अदन्नु कूड सेल् माड्तीवि बट् इल्लि प्रोविजन् इल्ल नम्मनेयल्लि हंगागि हाकिस्कोंडिल्ल सो ईग कुडियो नीरु तगोंडु मनेगे होग्ता इदीनि नानु तन्वि इब्रुनु ಅದಾದ ಮೇಲೆ ನಾನು ಮನೆಗೆ ಹೋಗಿ ಅಡಿಗೆ ಅದೆಲ್ಲ ಮಾಡಬೇಕು ಅಡಿಗೆ ಮೀನ್ಸ್ ಬೆಳಗ್ಗೆನೆ ಸಾರು ಎಲ್ಲ ಆಗಿರುತ್ತೆ ಬಟ್ ಈಗ ಮುದ್ದೆ ಇಲ್ಲದ್ರೆ ಚಪಾತಿ ಏನಾದರೂ ಮಾಡಬೇಕಾಗುತ್ತೆ ಸೋ ಇವಾಗ ಫಸ್ಟ್ ತಗೊಂಡು ಹೋಗಿ ನೀರೆಲ್ಲ ಇಟ್ಬಿಟ್ಟು ಅದಾದ ಮೇಲೆ ನೋಡ್ತೀನಿ ಏನು ಬೇಕು ಅಂತ ಫ್ರೆಂಡ್ಸ್ ಇವಾಗ ಮನೆಗೆಲ್ಲ ಬಂದಿದ್ದೀವಿ ಇಬ್ರುನು ಫಸ್ಟ್ ಅವರ ಇಬ್ರಿಗೂ ಊಟ ಕೊಟ್ಬಿಡ್ತೀನಿ ತನ್ವಿತಾಗೂ ನಂದಿತಾಗೂ ಅದಾದ ಮೇಲೆ ಅತ್ತೆ ಮುದ್ದೆ ಬೇಕು ಅಂತ ಹೇಳಿದ್ದಾರೆ ಸೋ ಮುದ್ದೆ ಮಾಡ್ತೀವಿ एव्रीडे नम्मनेयल्लि मध्यान इल्लदे रात्रि वन टाइमल्लि मुद्दे इरुत्ते मध्यान आद्रे अत्तेने माड्तारे एव्रीडे बट अवरु इवत्तु ओंदु गृह प्रवेशक्के होगिद्रु सो मध्यान इरलिल्ल हागागि रात्रिगे माड्ता इरोदु मुद्दे सो नानु कूड मुद्देन तिंतीनि अत्ते नानु इब्रे नम्मनेयल्लि मुद्दे तिन्नोदु मक्कळुनु कूड तिन्नोदिल्ल मत्ते हस्बेंड कूड तिन्नोदिल्ल एव्रीडे ननगे अत्तेगे इब्रिगे मात्रने मुद्दे सो ಮಾಡ್ತಾ ಇದೀನಿ ನನಗೆ ಈ ಮುದ್ದೆ ಕೋಲಿಲ್ಲ ಅಂದ್ರೆ ಇಟ್ಟು ತಿರುವಕ್ಕೆ ಬರೋದಿಲ್ಲ ಒಂದು ಮುದ್ದೆ ಆಗಲಿ ಇಲ್ಲ ಎರಡು ಮುದ್ದೆ ಆಗಲಿ ಚಿಕ್ಕದಾಗಲಿ ಜಾಸ್ತಿ ಆಗಲಿ ನನಗೆ ಆ ಹಿಟ್ಟಿನ ಕೋಲ ಇರಲೇಬೇಕು ಸೋ ನಾನು ಆ ಹಿಟ್ಟಿನ ಕೋಲಲ್ಲೇ ಹಿಟ್ಟನ್ನ ನೀಟಾಗಿ ಒಂದಸೋದಕ್ಕೆ ಬರೋದು ಸೋ ತೋರಿಸ್ತೀನಿ ನಾನು ನಿಮಗೆ ಫೈನಲ್ ಯಾವ ತರ ಆಗಿರುತ್ತೆ ನಾನು ಮಾಡಿರೋ ಮುದ್ದೆ ಅಂತ ತುಂಬಾ ಹಿಂಗ್ ಮುಟ್ಟಿದ್ರೆ ಅಂಟಬಾರದು ಆ ತರ ಇರುತ್ತೆ ಈ ಮುದ್ದೆ ಅದೆ ನಾವು ಹಿಂಗೆ ನೀಟಾಗಿ ಒಂದಿಸ್ಬಿಟ್ಟು ತಟ್ಟೆಗೆ ಹಾಕಿದ್ರೆ ಹಿಂಗೆ ಸ್ಪ್ರೆಡ್ ಆಗಬೇಕು ಆ ತರ ಇದ್ದರೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಫೈನಲ್ಲಲ್ಲಿ ಯಾವ ತರ ಆಗಿರುತ್ತೆ ನಾನು ಮಾಡಿರೋದು ಅಂದ್ಬಿಟ್ಟು ಸೋ ಫ್ರೆಂಡ್ಸ್ ನೀವು ಯಾರೆಲ್ಲ ರಾಗಿ ಮುದ್ದೆ ಊಟ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ಲಿ ಹೇಳಿ ಈಗ ಮುದ್ದೆ ಮಾಡ್ಬಿಟ್ಟು ಮತ್ತೆ ಊಟ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ರಾತ್ರಿಯ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ಸೋ ಇದೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳಬೇಕು ಕಿಚನ್ನ ಮಕ್ಕಳಿಬ್ರು ಊಟ ಮಾಡಿ ಮುಗಿಸಿದ್ದಾರೆ ಈಗ ನಾನು ಅತ್ತೆ ಇಬ್ರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿರೋದ್ರಿಂದ ನೈಟ್ ಇದೆ ಸೋ ಅವರು ಮನೆಯಲ್ಲಿ ಇಲ್ಲ ಇಟ್ಟನ್ನ ನಾನು ಯಾವಾಗಲೂ ಹಂಗೆ ಹಿಂಗೆ ತಟ್ಟೆಯಿಂದನೇ ಮುದ್ದೆ ಕಟ್ಟೋದಕ್ಕಾಗೋದು ತೋರಿಸ್ತೀನಿ ನಿಮಗೆ ಫೈನಲಲ್ಲಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ನೋಡಿ ರಾಗಿ ಮುದ್ದೆ ಕೈಗೆ ಮುಟ್ಟಿದ್ರೆ ಅಂಟೋದಿಲ್ಲ ಆ ಥರ ಇರಬೇಕು ಮತ್ತು ತಟ್ಟೆಗೆ ಹಾಕಿದ ತಕ್ಷಣ ಸ್ವಲ್ಪ ಸ್ಪ್ರೆಡ್ ಆಗಬೇಕು ಆ ಕನ್ಸಿಸ್ಟೆನ್ಸಿಲಿದ್ರೆ ರಾಗಿ ಮುದ್ದೆ ಚೆನ್ನಾಗಿರುತ್ತೆ ಸೋ ಈಗ ನಂದು ಊಟ ಕೂಡ ಆಗಿದೆ ಅದಾದ್ಮೇಲೆ ಈಗ ಮತ್ತೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಆಸ್ ಯೂಶುವಲ್ ನೈಟ್ ರೂಟೀನ್ ಅಂದರೆ ಕಿಚನ್ ಊಟ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಬೆಳಗ್ಗೆವರೆಗೂ ಯಾವುದು ಕೂಡ ಪೆಂಡಿಂಗ್ ಇಟ್ಕೊಳ್ಳಲ್ಲ ಯಾಕೆಂದರೆ ಬೆಳಗ್ಗೆನೆ ಆ ಕಿಚನ್ ಎಲ್ಲ ಗಲೀಜಿದ್ರೆ ಬೇಜಾರಾಗುತ್ತೆ ಯಾವ ಕೆಲಸನೂ ಮಾಡೋದಕ್ಕೆ ಹಾಗಾಗಿ ಊಟ ಆದ ತಕ್ಷಣ ನಾನು ಯಾವಾಗಲೂ ಅಷ್ಟೇ ನಾನು ಇಲ್ದರೆ ಅತ್ತೆ ಇಬ್ಬರಲ್ಲಿ ಯಾರು ಒಬ್ಬರು ಕಿಚನ್ ಕ್ಲೀನ್ ಮಾಡ್ಕೊಳ್ತೀವಿ ಸೊ ಆ್ಯಸ್ ಯೂಶುವಲ್ ಈಗ ಕಿಚನ್ ಕ್ಲೀನಿಂಗ್ ನಡೀತಾ ಇದೆ ಫ್ರೆಂಡ್ಸ್ ಯಾರೆಲ್ಲ ಸಂಜೆ ನೀವು ಕೂಡ ಇದೇ ಥರ ಕಿಚನ್ ಎಲ್ಲ ಕ್ಲೀನ್ ಅಂದರೆ ರಾತ್ರಿ ಊಟ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಸೊ ಈಗ ಪಾತ್ರೆ ಎಲ್ಲ ಫಸ್ಟ್ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಸ್ಟೌವು ಮತ್ತು ಟೈಲ್ಸು ಮತ್ತು ಫ್ಲೋರ್ ಎಲ್ಲ ಕ್ಲೀನ್ ಮಾಡೋದು ಇಲ್ಲಿ ನಮ್ಮದು ಕಿಚನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಪಾತ್ರೆ ಎಲ್ಲ ಅಲ್ಲೇ ಇಟ್ಕೊಂಡು ಕ್ಲೀನ್ ಮಾಡೋದಕ್ಕಾಗಲ್ಲ ಸೊ ಫಸ್ಟು ನಾನು ಎಲ್ಲ ಪಾತ್ರೆನೂ ವಾಶ್ ಮಾಡಿ ತೆಗೆದಿಟ್ಬಿಡ್ತೀನಿ ಅದಾದಮೇಲೆ ಸೋಪು ಮತ್ತು ಸ್ಟೌವ್ಗೆ ಈ ಇದಕ್ಕೆ ಒರೆಸ ಉಜ್ಜೋದಕ್ಕೆ ಅಂತಲೇ ಒಂದು ಸ್ಕ್ರಬ್ಬರ್ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸೋಪೆಲ್ಲ ಹಚ್ಚಿಬಿಟ್ಟು ಅದಾದಮೇಲೆ ನಾನು ಸಿಂಕ್ನು ಕೂಡ ಬೇರೆ ಇನ್ನೊಂದು ಬ್ರಷ್ ಇದೆ ಅದರಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡೋದಷ್ಟೇ ಯಾವಾಗ್ಲೂ ಅಷ್ಟೇ ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತಾ ಬಂತು ಒಂದ್ಸರಿ ಸೋಪ್ ಹಾಕಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಬಿಡ್ತೀವಿ ಒಂದೇ ಸರಿ ನಾವು ಮಾಡೋದು ಎವ್ರಿ ಬೇರೆ ಟೈಮಲ್ಲಿ ಬರೀ ಒರೆಸ್ಕೋತೀವಿ ರಾತ್ರಿ ಒನ್ ಟೈಮ್ ಮಾತ್ರ ನೀಟಾಗಿ ಸೋಪ್ ಹಚ್ಚಿ ಕ್ಲೀನ್ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳೋದು ಸೊ ಈಗ ಸಿಂಕ್ ಕ್ಲೀನ್ ಮಾಡ್ತಾ ಇದ್ದೀನಿ
ಪಾತ್ರೆ ಎಲ್ಲ ತೊಳೆದಾಗಿದೆ. ಸಿಂಕಲ್ಲಿ ಇನ್ನೊಂದು ಪಾತ್ರೆ ಇರುತ್ತೆ, ಅದು ಯಾವುದು ಅಂದರೆ ಮುದ್ದೆ ಮಾಡಿರೋ ಪಾತ್ರೆ, ಮತ್ತು ಅದು ಮುದ್ದೆ ತಿರುವಿರೋ ಕೋಲು. ಸೊ ಅವೆರಡು ನೆನಿಬೇಕು, ಹಾಗಾಗಿ ಅದೆರಡು ಪಾತ್ರೆ ಮಾತ್ರ ಎರಡು ಮಾತ್ರ ಹಾಗೆ ಇಟ್ಟಿರ್ತೀವಿ. ಇನ್ನು ಮಿಕ್ಕಿದೆಲ್ಲ ಕೂಡ ಕ್ಲೀನಾಗಿರುತ್ತೆ. ಸೊ ನನ್ನ ನೈಟ್ ಕ್ಲೀನಿಂಗ್ ರುಟೀನ್ ಕೂಡ ಮುಗೀತು. ನೋಡ್ತಾ ಇದ್ದೀರಲ್ಲ, ಕಿಚನ್ ಕೂಡ ಕ್ಲೀನಾಗಿದೆ ಇವಾಗ. ಪಾತ್ರೆ ಎಲ್ಲ ವಾಶ್ ಆಗಿದೆ, ಸಿಂಕು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರ ಮಾರ್ನಿಂಗ್ ಮಾಡಿರುವಂಥ ವ್ಲಾಗು. ಸೊ ಇಡ್ಲಿ ಮಾಡಿದೆ, ಇಡ್ಲಿಗೆ ನಾನು ಸಾಂಬಾರು ಮಾಡಿದೆ. ಸೊ ಯಾವ ಥರ ಮಾಡಿದ್ದೆ ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಡ್ಲಿನೂ ಅಷ್ಟೇ, ತುಂಬ ಸಾಫ್ಟಾಗಿ ಬಂದಿತ್ತು. ಅವ ತಟ್ಟೆ ಇಡ್ಲಿ ಮಾಡಿರೋದು ನೋಡ್ತಾ ಇದ್ದೀರಲ್ಲ. ಈ ಇಡ್ಲಿಗೆ ನಾನು ಕಾಂಬಿನೇಷನಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಫಟಾಫಟ್ ಅಂತ ಈಸಿಯಾಗಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ನೋಡಿ ಹೇಗಿದೆ ಅನ್ನೋದನ್ನ. ಮತ್ತು ನಾನು ಮಾಡೋದು ಈಸಿಯಾಗಿ ಮಾಡೋವಂಥದ್ದು, ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸಾಂಬಾರಿದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಒಂದೂವರೆ ಚಿಕ್ಕ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಈ ಬೇಳೆಗೆ ನಾನು ಒಂದು ನಾಲ್ಕು ಟೊಮೆಟೊ, ಇಷ್ಟು ಬೇಳೆಗೆ ಒಂದು ಹುಳಿಯಾಗಿರೋಂಥ ನಾಲ್ಕು ಟೊಮೆಟೊ ತೊಗೊಳ್ತೀನಿ. ಒಂದು ನಾಲ್ಕು ಈರುಳ್ಳಿ ತೊಗೊಳ್ತೀನಿ ದೊಡ್ಡ ಸೈಜಿಂದೆ. ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಮೂರು ಕೂಡ ಜಾಸ್ತಿ ಇರಬೇಕು. ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ನಾಲ್ಕು ಚಿಕ್ಕ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಟೊಮೆಟೊನ ಕಟ್ ಮಾಡಿ ಹಾಕ್ಬಾರ್ದು ಯಾವಾಗಲೂ ಅಷ್ಟೇ. ನೀವು ಬೇಳೆನಾರ ಬೇಯಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೊಮೆಟೊನ ಕಟ್ ಮಾಡಿ ಹಾಕಿದ್ರೆ ಬೇಳೆ ಬೇಯೋದಿಲ್ಲ, ಇಲ್ಲ ಬೇಯುತ್ತೆ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಟೊಮೆಟೊನ ಯಾವಾಗಲೂ ಅಷ್ಟೇ ಆ ಥರ ಉಂಡೆನೇ ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಒಳಗಡೆ ಏನಾರು ಇದೆಯಾ ಅಂತ ಕ್ಲೀನ್ ಮಾಡಿ ತೊಳೆದು ಹಾಕ್ಕೊಳ್ಳಿ. ಹಾಗಾದಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನಾನು ಒಂದೇ ವಿಷಲ್ನ ಬರ್ಸೋದು ಇದರಲ್ಲಿ ಕುಕ್ಕರಲ್ಲಿ, ಬೇಳೆಗೆ ಬೇಳೆ ಸಾಂಬಾರು ಆದರೂ ಅಷ್ಟೇ ಬೇರೆ ಯಾವುದಾದ್ರೂ ಅಷ್ಟೇ. ಯಾಕೆ ಅಂದರೆ ನಾನು ಟೊಮೆಟೊನ ಬೇಳೆ ಜೊತೆಗೆ ಕಟ್ ಮಾಡಿ ಹಾಕೋದಿಲ್ಲ, ಹಾಗಾಗಿ ಕಡಿಮೆ ಟೈಮಲ್ಲೇ ಬೇಳೆ ಬೇಯುತ್ತೆ. ಸೊ ಅದು ಬೇಳೆ ಬೇಯೋಷ್ಟರಲ್ಲಿ ಈಗ ನಾನು ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು ಹೆಬ್ಬೆಟ್ಟಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ನೆನೆಯೋಕೆ ಇಟ್ಕೊಳ್ತೀನಿ, ಅದ್ರ ರಸ ತೊಗೊಳ್ಬೇಕಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕೂಡ ಕೂಗಿದೆ, ಅದಾದಮೇಲೆ ತೋರಿಸ್ತೀನಿ ಕುಕ್ಕ ಬೇಳೆ ಎಷ್ಟು ಬೆಂದಿದೆ ಅಂದ್ಬಿಟ್ಟು. ನೋಡಿ, ಆಲ್ಮೋಸ್ಟ್ ಒಂದು 90% ಬೇಳೆ ಎಲ್ಲ ಬೆಂದಿದೆ. ಈಗ ಟೊಮೆಟೊ ಕೂಡ ಅದರೊಳಗಡೆನೆ ಇದೆ. ಈ ಉಂಡೆ ಟೊಮೆಟೊನ ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ ನಾನೀಗ ಫಸ್ಟೇ. ಅದಾದಮೇಲೆ ಬೇಳೆನ ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಟೊಮೆಟೊನ ಫಸ್ಟೇ ಹಾಕ್ಬಿಟ್ರೆ ಬೇಳೆ ಇಷ್ಟು ನೀಟಾಗಿ ಕಡಿಮೆ ಟೈಮಲ್ಲಿ ಬೇಯೋದಿಲ್ಲ. ಸೊ ಈಗ ಒಗ್ಗರಣೆಗೆ ನಾನು ಒಂದು ಪಾತ್ರೆ ಇಟ್ಕೊಳ್ತೀನಿ, ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ. ಎಣ್ಣೆನೂ ಅಷ್ಟೇ, ನಾನು ಕಡಿಮೆನೆ ಯೂಸ್ ಮಾಡೋದು. ಸೊ ನಿಮ್ಗೆ ಜಾಸ್ತಿ ಬೇಕಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂದಮೇಲೆ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಹೋಟೆಲ್ ಸಾಂಬಾರಲ್ಲಿ ಬೆಳ್ಳುಳ್ಳಿ ಇರೋದಿಲ್ಲ, ಬಟ್ ನಾನು ಹಾಕ್ತಾಯಿದ್ದೀನಿ. ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸಾಮಾನ್ಯ ಹೋಟೆಲಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದಿಲ್ಲ. ನಾನು ಹೆಲ್ತ್ ವೈಸ್ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ, ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದಷ್ಟೇ. ಒಂದು 4 ಒಣಮೆಣಸಿನ್ಕಾಯಿನ ಮುರಿದೇ ಹಾಕಿದ್ದೀನಿ. ಅದಾದಮೇಲೆ ಅದು ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಬಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು ಒಗ್ಗರಣೆಗೆ. ಅದಾದಮೇಲೆ ಇಂಗು, ಇಂಗು ಮಸ್ಟರ್ಡ್ ಶುಡ್ ಹಾಕಲೇಬೇಕು. ಸಾಂಬಾರು ಅಂದರೆ ಇಂಗಿನ ಫ್ಲೇವರ್ ಇದ್ರೇ ಸಾಂಬಾರು ಚೆನ್ನಾಗಿರೋದು. ಸೊ ಇಂಗು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಿಂಗು ಹಿಂಗೆ ಹಾಕ್ಬೋದು. ಸೊ ಅದಾದಮೇಲೆ ನಾನು ಆವಾಗಲೇ ನೆನೆಸಿಟ್ಟಿದ್ದನ್ನೆಲ್ಲ ಹುಣಸೆ ಹಣ್ಣು ಅದರ ರಸ ತೆಗೆದಿದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ. ಈ ಸ್ಟೈಲಲ್ಲಿ ಮಾಡಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೇ ಹುಣಸೆ ಹಣ್ಣು ರಸ ಹಾಕೋದ್ರಿಂದ ಅದಕ್ಕೊಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ. ನಾವು ಸಾಂಬಾರೆಲ್ಲ ಮಾಡಿ ಒಗ್ಗರಣೆ ಹಾಕೋದೇ ಬೇರೆ, ಬಟ್ ಒಗ್ಗರಣೆ ಹಾಕ್ಬಿಟ್ಟು ಹುಣಸೆ ರಸ ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ ಮೇಲೆ ಖಾರ ಹಾಕಬೇಕು, ಆವಾಗ ಸಾಂಬಾರು ಟೇಸ್ಟು ಫ್ಲೇವರ್ ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಸೊ ಈಗ ಹುಣಸೆ ರಸ ಸ್ವಲ್ಪ ಬೆಂದಿದೆ, ಅದಾದಮೇಲೆ ನಾನು ಸಾಂಬಾರು ಪುಡಿ, ನಿಮಗೆ ಮನೆಯಲ್ಲಿ ಸಾಂಬಾರು ಪುಡಿ ನೀವೇ ಮಾಡಿರೋದಿದ್ರೆ ಹಾಕ್ಕೊಳ್ಳಿ, ಇಲ್ಲ ಹೋಟೆಲ್ ಸ್ಟೈಲಲ್ಲಿ ಬೇಕು ಅಂತೇಳಿದ್ರೆ MTR ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ. ಈಗ ನಾನು ಸ್ಮ್ಯಾಶ್ ಮಾಡಿರುವಂಥ ಬೇಳೆನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಟೊಮೆಟೊನ ಇನ್ನೂ ಕೂಡ ಹಾಕಿಲ್ಲ, ಟೊಮೆಟೊ ಸಪ್ರೇಟ್ ತೊಗೊಂಡು
ಅದನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಹಾಕ್ತಾ ಇದೀನಿ. ಈಗ ನೀಟಾಗಿದೆಲ್ಲ ಕುದಿಬೇಕು, ಹೊಂದ್ಕೊಳ್ಳೋಷ್ಟು ಬೇಯಬೇಕು, ಖಾರನೂ ಬೇಯಬೇಕು ಇನ್ನು ಸ್ವಲ್ಪ. ಸೊ ಇದೆಲ್ಲ ನೀಟಾಗಿ ಬೆಂದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ನಾನು ಕೊತ್ತಂಬರಿ ಸೊಪ್ಪು ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನೀವು ಕೊತ್ತಂಬರಿ ಸೊಪ್ಪನ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ನೋಡ್ಕೊಳ್ಳಿ ನಿಮಗೆ ಎಷ್ಟು ಯಾವುದು ಕನ್ಸಿಸ್ಟೆನ್ಸಿ ಬೇಕು ಅಂತ. ಸಾಂಬಾರು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಬರುತ್ತೆ, ಅಂದರೆ ತೆಳ್ಳೂನೂ ಅಲ್ಲ ಗಟ್ಟಿನೂ ಅಲ್ಲ, ಆ ಕನ್ಸಿಸ್ಟೆನ್ಸಿಲಿರುತ್ತೆ. ಹುಳಿ ಖಾರ ಎಲ್ಲ ಬೆಂದ ಮೇಲೆ ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಒಂದು 5 ನಿಮಿಷ ಕುದ್ದರೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿ ಬೇಯುತ್ತೆ. ಅದಾದಮೇಲೆ ಇಳಿಸಿದ್ರೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ನೀಟಾಗಿ ಕುದಿತಾ ಇದೆ. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೋತೀನಿ. ಇದಕ್ಕೆ ಬೇಕಾದ್ರೆ ನೀವು ಬೆಲ್ಲ ಹಾಕ್ಕೊಳ್ಬೋದು, ನಾನು ಬೆಲ್ಲ ಹಾಕಿಲ್ಲ. ಸೊ ಈಗ ಫೈನಲಿ ಇಡ್ಲಿ ಜೊತೆಗೆ ಮಾಡುವಂಥ ಸಾಂಬಾರು ಕೂಡ ರೆಡಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಸಾಂಬಾರಿಗೆ ನೀವು ಇಡ್ಲಿ ತಿನ್ನುವಾಗ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ.